ಎಲ್ಲರಿಗೂ ನಮಸ್ಕಾರ. ಕಾಲೇಜಿಗೆ ರಿಸೈನ್ ಮಾಡಿಬಿಟ್ವಿ, ಆಗ್ತಾಯಿಲ್ಲ, ತುಂಬ ಸ್ಪೂಕಿಯಷ್ಟು ಕಾಲೇಜು, ಭಯ ಓಡಿಸ್ತಾ ಇದ್ದಾರೆ ಡೈರೆಕ್ಟ್ರು. ಕಾಲೇಜಿಗೆ ಎಂಟ್ರಿ ಆಗೋಕ್ಕೆ ಆಗ್ತಿಲ್ಲ ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ಗೆ ರೆಸಿಗ್ನೇಷನ್ ಲೆಟ್ರ್ ಕೊಟ್ಟಿದ್ವಿ, ಅಲ್ಲೇ ಅಷ್ಟು ಭಯ ಆಗ್ತಿತ್ತು. ಆ ತಮಾಷೆಗೆ ಹೇಳಿದೆ. ಈ ಸಿನಿಮಾದ ಬಗ್ಗೆ ಬಿಟ್ಟು ಒಂಚೂರು ಆಚೆ ಬಂದು ಆಮೇಲೆ ಬರ್ತೀನಿ. ಧಾರವಾಡಲ್ಲಿ ಕಾಲೇಜಲ್ಲಿ ಶೂಟಿಂಗ್ ಇರುವಾಗ ಅಲ್ಲಿಂದ ಒಂದು ಕಿಲೋಮೀಟ್ರ್ ಹೋದರೆ ಬಲಗಡೆಗೆ ಒಂದು ಚುರ್ಮುರಿ ಮಾಡ್ತಾರೆ ಸರ್, ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗೇ ಹೋಗ್ಬೇಕು ನೀವೆಲ್ಲ. ನಾವು ಶೂಟಿಂಗು ಸುಮ್ಮನೆ ಟೈಮ್ ಪಾಸ್ಗೆ ಹೋಗಿದ್ವಿ, ಇದು ಮೇಯ್ನು. ಆಮೇಲೆ ಆ ಲೈನ್ ಬಜಾರಲ್ಲಿ ಆ ಪೇಡ ಸರ್, ನೀವೆಷ್ಟು 2 kg, ನೀವು 2 kg, ನಾನೊಂದು 2 kg, ಆಮೇಲೆ ಇನ್ನೊಂದು ಇತ್ತು ಸರ್, ಅದೆಂಥದ್ದು ಕುಂದ, ಅದ್ಭುತ. ಅದ್ರ ಪಕ್ಕ ಮುಂದಕ್ಕೆ ಹೋದರೆ ಅದೊಂದು ಸೀರೆ ಅಂಗಡಿ ಇದೆ. ನನ್ನ ಹೆಂಡ್ತಿಗೆ ಒಂದು ಸೀರೆ ತೊಗೊಂಡೆ, ನೀವೊಂದು ತೊಗೊಂಡ್ರಿ, ನೀವು ಡ್ರೆಸ್ ಪೀಸ್ 3 ಹೊಲಿಸ್ಕೊಂಡ್ರೆ ಅದು. ಸರ್ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀರಾ ಸರ್ ಅವರು? ಅಪ್ಪಿತಪ್ಪಿ ಏನಾದರೂ ಇಲ್ವಾ? ಬ್ಯಾಲೆನ್ಸ್ ಇದೆ ತಾನೇ? ಓಕೆ, ಸರ್ ಇವಾಗ ಲಿಸ್ಟು. ಸಿನಿಮಾ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ನಾವ್ಯಾರು. ಅಲ್ಲಿ ಸೆಟ್ಟಿಗೆ ಕರೆದಾಗ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಆಮೇಲೆ ಕುತ್ಕೊಂಡು ಮಿಕ್ಕಿದ ಟೈಮ್ ಎಲ್ಲ ಅಲ್ಲಿಗೆ ಹೋಗಿರೋದೆ, ಶಾಪಿಂಗೇ ಜಾಸ್ತಿ. ಸೊ ಅಷ್ಟರ ಮಟ್ಟಿಗೆ ನಮ್ಮನ್ನು ಫ್ರೀ ಬಿಟ್ಟಿದ್ರು, ಜೆಲ್ಲಾಗಿದ್ವಿ ಅಂತ ಹೇಳಕ್ಕೆ ಹೊರಟೆ. ಹನುಮಂತೇಗೌಡರನ್ನ ಸೇರಿಸ್ಕೊಂಡು ಒಂದು ಸ್ಕ್ರೀನ್ ಕೊಟ್ಟರೆ ರಾತ್ರಿ ರೂಮಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಾಳೆ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಅದನ್ನು ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ಹೆಂಗಿರಬೇಕು ಇದ್ರ ಬಗ್ಗೆನೇ ಡಿಸ್ಕಷನ್ ನಡೆಯೋದು. ಅಂದರೆ ಆ್ಯಕ್ಚುಲಿ ಡೈರೆಕ್ಟರ್ ಭರತ್ ಅವ್ರ ಹತ್ರ ಆ್ಯಕ್ಟ್ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಬೇಕಾಗಿಲ್ಲ ಸರ್. ಸ್ಪಾಟ್ಗೆ ಹೋಗಿ ಸ್ಕ್ರಿಪ್ಟ್ ಕೊಡ್ತಾರೆ, ಸ್ಕ್ರಿಪ್ಟ್ ಕೈ ಕೊಡಲ್ಲ, ಫೀಡ್ ಮಾಡ್ತಾರೆ, ಹೇಳ್ಕೊಡ್ದೇನೆ ಎಲ್ಲನೂ ಹೇಳ್ಕೊಟ್ಟಿರ್ತಾರೆ. ಏನೂ ಹೇಳ್ಕೊಟ್ಟೇ ಇಲ್ಲ, ನಾವೇ ಮಾಡಿದ್ದೀವಿ ಅಂದ್ಕೊಳ್ತಾ ಇರ್ತೀವಿ, ಅದು ಎಲ್ಲವನ್ನೂ ಸಹ ಹೇಳ್ಕೊಟ್ಟಿರ್ತಾರೆ. ಅಂದರೆ ಆ ಮನುಷ್ಯ ಇಡೀ ಸಿನಿಮಾನ ಪ್ರಿಪೇರ್ ಆಗಿ ಬಂದುಬಿಟ್ಟಿರ್ತಾರೆ. ಅದು ಎಂಟ್ರಿ ಆದ್ವಿ ಸರ್ ಕಾಲೇಜ್ಗೆ, ಸಾರಿ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ. ಕಾಲೇಜ್ಗೆ ಫಸ್ಟ್ ಡೇ ಶೂಟಿಂಗಿಗೆ ಎಂಟ್ರಿ ಆದ್ವಿ. ಒಂದು ಕ್ಲಾಸ್ ರೂಮ್ ಶೂಟು, ಲೈಟಿಂಗ್ ಪ್ಯಾಟ್ರನ್ನು ಮನು ಸರ್ ಇದ್ದಾರೆ, ಅದನ್ನು ನೋಡ್ಬಿಟ್ಟು ಏನು ಮಾತಾಡಿದ್ವಿ ಅಂದರೆ ಇವರು ಆ ಲೈಟಿಂಗ್ ಪ್ಯಾಟ್ರನ್ನು ಅರ್ಧ ಗೋಡೆ ಎಲ್ಲ ಪಿಂಕ್ ಕಲರ್ ಇದೆ, ಅರ್ಧ ಗೋಡೆ ಬ್ಲೂಯಿಶ್ ಇದೆ, ಮಧ್ಯದಲ್ಲಿ ವಾರ್ಮ್ ಟೋನು. ನಾನು ಈ ಥರದ ಲೈಟಿಂಗ್ ನಾನು ನೋಡೇ ಇಲ್ಲ ಸರ್. ನಾನು ಸಾಕಷ್ಟು ಚಿತ್ರಗಳು, ನಾನು ಹಾರರ್ ಫಿಲ್ಮ್ಸ್ ಜಾಸ್ತಿ ಮಾಡಿದ್ದೀನಿ. ಹಾರರ್ ಸ್ಟಾರ್, ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಟೈಟಲ್ ಬಾಕಿ ಇತ್ತು ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಪೇಪರಲ್ಲಿ ಬರಬೇಕು. ತುಂಬಾ ಅಂದರೆ ಕಮ್ಮಿ ಅಲ್ಲ ಸರ್ ಕುಳೆ ಈ ನಮ್ಮ ಭರತ್ ಅವ್ರದ್ದು. ಗೇಟಿಂದ ಹಿಡಿದು ಕಾಲೇಜ್ ಬಾತ್ರೂಮ್ವರೆಗೂ ಲೈಟಿಂಗ್ ಮಾಡಿಸಿರ್ತಾರೆ. ಯಾವಾಗ ಏನು ತೆಗಿತಾರೋ ಹೇಳೋಕ್ಕಾಗಲ್ಲ, ಅಷ್ಟು ಫಾಸ್ಟ್ ಆಗಿರ್ತಾರೆ, ಅಷ್ಟು ಪ್ಲ್ಯಾನ್ಡ್ ಆಗಿರ್ತಾರೆ. ಸೊ ಸರ್ ನಿಜ, ನನಗೆ ಅದಕ್ಕಿಂತ ಹೆಚ್ಚಾಗಿ ಕಾಮಿಡಿ ಕಿಲಾಡಿಗಳ ಗ್ಯಾಂಗ್ಗಳು ನಾವೇನೋ ವಯಸ್ಸಾದವ್ರ ಥರ ಸರ್ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಿದ್ದವರು. ಸರ್ ನಮಸ್ಕಾರ ಅನ್ನೋರು, ಆ ರೆಸ್ಪೆಕ್ಟ್ ಎಲ್ಲ ಈಗ ಒಂಚೂರು ಕಡಿಮೆ ಆಗಿದೆ, ನಾವು ರೆಡಿ ಆಗಿಬಿಟ್ಟಿದ್ದೀವಿ ಅಂತ. ಸರ್ ಅದೇ ರೆಸ್ಪೆಕ್ಟ್ ಇರ್ಬೋದು ಎಲ್ಲೋ ಪೂಜಾರಿ. ಸೊ ಬಂದ್ಬಿಡಿ ಎಲ್ಲ ಟೀಮ್ ಬಂದ್ಬಿಡಿ, ರಾಕೇಶ್ ಪೂಜಾರಿ ಅವರು, ಉಮೇಶ್ ಕಿನ್ನಾಳ್ ಅವರು, ದೀಪಕ್ ಮಂಜೇಶ್ವರ, ಸುಧೀಂದ್ರ ನಾಯರ್ ಎಲ್ಲ ಬಂದ್ಬಿಡಿ. ಶ್ರುತಿ ಮೇಡಮ್ ಮಾತಾಡ್ತಾರೆ. ಯಾವಾಗಲೂ ಮಾಡ್ತಾ ಇರೋರು ಅವರು ಶೂಟಿಂಗ್ ಟೈಮಲ್ಲೂ. ಇವರಿಬ್ರು ಮಧ್ಯ ಜೋಕ್ಸ್ ಮಧ್ಯ ಕಾಮಿಡಿ ಮಧ್ಯ ಫೀಮೇಲ್ ಲೆಕ್ಚರರ್ಸಿಗೆ ವಿ ಹ್ಯಾಡ್ ಟು ರಿಯಲಿ ಫೈಂಡ್ ಅವರ್ ವೇ ಥ್ರೂ. ಬಟ್ ಐ ವಾಂಟ್ ಟು ಥ್ಯಾಂಕ್ ಭರತ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಬಂದಿದ್ದು, ನನ್ನ ಬ್ಯಾಕ್ಗ್ರೌಂಡ್ ಇರೋದು ಥಿಯೇಟರ್, ಇಂಗ್ಲೀಷ್ ಥಿಯೇಟರ್. ಆ್ಯಂಡ್ ಸ್ಯಾಂಗ್ವಿನ್ ಅವರು ನನ್ನನ್ನು ಇದಕ್ಕೆ ರೆಕಮೆಂಡ್ ಮಾಡಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಮಾಡಿದ್ದೀನಿ, ಬಟ್ nobody made me feel that this was my first time. Especially Vijay sir and Raghu sir, thank you so much for ಒಂದು ಒಳ್ಳೆ ಫ್ಯಾಮಿಲಿ ಥರ ಇದ್ವಿ ನಾವು. 15 days ಕನ್ನಡನೇ ಬರಲ್ಲ, ಬರತ್ತೆ ಸರ್ ಹಾಗೇನಿಲ್ಲ. ಸ್ಕ್ರಿಪ್ಟ್ ಎಲ್ಲ ನಾವು ಇದೇನು ಸರ್ ಇದು ಹೇಳಿ ಸರ್ ಅಂತ ಇಂಗ್ಲೀಷಲ್ಲಿ ಬರ್ಕೊಂಡು ಅವಸ್ಥೆ ಸರ್ ನಮಗಲ್ಲಿ ಬೇಕಾಗಿತ್ತ ಸರ್. ಅಲ್ಲ ಕಾಲೇಜ್ ಯಾಕೆ ಸ್ಪೂಕಿ ಆಯ್ತು ಅಂತ ಗೊತ್ತಾಗ್ತಾ ಇದೆ ಇವಾಗ. ಸೊ ಈಗ ನಮ್ಮ ಬಗ್ಗೆ ಇವ್ರು ತುಂಬಾ ಮಾತಾಡಿದ್ದಾರೆ, ವಿವೇಕ್ ಅವರು ಮತ್ತೆ ಹೀರೋಯಿನ್. ಸೊ ಅವ್ರ ಬಗ್ಗೆ ನಾವು ಚಿಕ್ಕದಾಗಿ ಹೇಳ್ಬಿಟ್ಟು ಇವ್ ಬೇರೆಯವ್ರ ಮೈಕ್ ಸರ್ ಏನು ಬರೀ ನಿಮ್ದೆ. ವಿವೇಕು ಖುಷಿ ಬಗ್ಗೆ ನೀವು ಹೇಳ್ತೀರಾ? ಖುಷಿ 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 ಸ್ಕ್ರೀನಲ್ಲಿ ಯಾವ ರೀತಿನೇ ಪರ್ಫಾರ್ಮ್ ಮಾಡಲಿ ನೋಡೋರಿಗೆ ಖುಷಿ ಖುಷಿಯಾಗಿರುತ್ತೆ. ಇಲ್ಲ ಆ ಹುಡುಗಿ ಭಾಳ ಸುಂದರವಾಗಿ ಕಾಣೋದೇ ಅಲ್ಲ, ಸುಂದರವಾದ ಮನಸ್ಸು, ತುಂಬ ಸಹಜ ನಟಿ, ತುಂಬ ಫ್ಯೂಚರ್ ಇರುವಂಥ ಹುಡುಗಿ. ಆಲ್ ದಿ ಬೆಸ್ಟ್. ನಾನೇನು ಹೇಳೋದು ಇವನಿಗೆ, ವಿವೇಕ್ಗೆ? ವಿವೇಕ ತುಂಬ ವಿವೇಕ ಇದೆ ಅವನಿಗೆ, ನಿಜವಾಗೂ ಆ ಬುದ್ಧಿ ಅವನಿಗೆ. ಒಂದು ಸ್ಟೇಜ್ ಮೇಲೆ ಆಗಾರೆ ಹೀರೋ ಅವರು ಏನು ಅವ್ರಿಗೆ ಸಾರಿ ಕಣ ವಿವೇಕ್ ಅವ್ರಿಗೆ ನಿಜವಾಗೂ ಒಂದು ಸ್ಟೇಜ್ ಮೇಲೆ ನಿಂತರೆ ಏನು ಮಾತಾಡಬೇಕು, ಆಮೇಲೆ ಡೌನ್ ಟು ಅರ್ಥ ಅನ್ನೋದಕ್ಕೆ ನೀವು ಡಿಕ್ಷನರಿ ತೆಗೆದ್ರೆ ಇವಂದೇ ಹೆಸರು ಒಂದು ನಾಲ್ಕೈದು. ನಿನ್ನನ್ನು ನೋಡಿ ಕಲಿತಾ ಇದೀವಪ್ಪ ದೇವರಾಣೆಗೂ. ಆ ಕ್ಯಾರೆಕ್ಟ್ರನ್ನ ಅಂದರೆ ಹೀರೋ ಅಂದ ತಕ್ಷಣ ಒಂದು ಬಿಲ್ಡಪ್ ಇರುತ್ತಲ್ಲ, ಅದು ಯಾವುದು ಇಲ್ಲದೆ ತಲೆಗೆ ಹಾಕೊಳ್ಳೋದೆ ಇದೆಯಲ್ಲ, ಖುಷಿ ಆಗುತ್ತೆ ನೋಡೋದಕ್ಕೆ. ಇದನ್ನು ನೋಡಿ ನಾವು ಕಲಿತಾ ಇದ್ದೀವಿ ದೇವರಾಣೆಗೂ. ಸೊ ನಮಗೆಲ್ಲರೂ ದೇವರು ಅದೇ ನೇಚರ್ ಕೊಡಲಿ. ನಾವು ಯಾರು ಕೊಂಬು ಮೇಲಿಂದ ಇಳಿದು ಬಂದಿಲ್ಲ, ಯಾರು ದೊಡ್ಡ ನಟರಲ್ಲ, ಚಿಕ್ಕ ಚಿಕ್ಕ ನಟರೇನೆ. ಏನು ಜಾಸ್ತಿ ಆಯ್ತಾ? ಲಾಸ್ಟ್ ಏನು ರಿಲೀಸ್ ಯಾವತ್ತು? ಜನವರಿ. ಜನವರಿ 6. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಯಾಕೆ ನೋಡ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ಮುಖ್ಯವಾಗಿರೋದೇ ವಿಜುವಲ್, ಸೌಂಡ್. ನಿಮಗೆ OTT ಮಜಾ ಕೊಡಲ್ಲ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಮಾಡಿ, ಆ ಮಜಾನೇ ಬೇರೆ. ನಮ್ಮನ್ನೆಲ್ಲರಿಗೂ ಈ ಸ್ಟೇಜಿಗೆ ಕರೆಸಿ ಇದನ್ನು ಪ್ರಚಾರ ಮಾಡ್ತಿರುವಂಥ ಮೀಡಿಯಾ ಮಿತ್ರರಿಗೆ, ಪ್ರೆಸ್ ಮೀಡಿಯಾದವರಿಗೆ, ಡಿಜಿಟಲ್ ಮೀಡಿಯಾದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.